ನಾವು ಯಲಹಂಕದ ತಲಸೂರು ಜಾಲ ಹೋಗಲಿ ಯಲಹಂಕ ತಾಲೂಕು ಇದ್ರ ಹತ್ರ ಇರುವಂತಹ ಸೆಂಟರ್ ಫಾರ್ ಸ್ಪೋರ್ಟ್ಸ್ ಎಕ್ಸಲೆನ್ಸ್ ಅದನ್ನು ಇನ್ನೊಂದು ಹೆಸರು ಅಂದರೆ ನಾವು ಕರೆಯೋದು ಪಡುಕೋಣೆ ಮತ್ತು ದ್ರಾವಿಡ್ ಸ್ಪೋರ್ಟ್ಸ್ ಅಕ್ಯಾಡೆಮಿ ಅಂತಲೂ ಹೇಳ್ತಾರೆ. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ಪೋರ್ಟ್ಸ್ ಇಷ್ಟ ಇರೋರು ಈ ಜಾಗನ ಒಂದ್ಸತಿ ಖಂಡಿತ ವಿಸಿಟ್ ಮಾಡಲೇಬೇಕು, ಬಿಕಾಸ್ ಇಟ್ ಈಸ್ ವೆರಿ ಹ್ಯೂಜ್ ಆ್ಯಂಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಎಲ್ಲ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ಹೇಗಿದೆ ಹೆಂಗೆ ಅಂತ ಹೇಳಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಿಮಗೂ ತೋರಿಸ್ತೀನಿ, ತುಂಬಾ ದೂರ ಇದೆ, ಸೊ ಡ್ರೈವ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಸೊ ದಿಸ್ ಇಸ್ ದ ಎಂಟ್ರಿ, ಆಲ್ಮೋಸ್ಟ್ ಅಲ್ಲೇ ಇದೀವಿ ನಾವು, ಅದ್ರ ಇದ್ರ ಕಡೆಯೇ ಇದು. ಸೊ ಎಕ್ಸಿಟ್ ಪಾಯಿಂಟ್ ಇದು. ಸೊ ಇದು ಫುಲ್ ಎಂಟೈರ್ ಏರಿಯಾ, ಅದು ಫುಲ್ ನೀವೇನು ನೋಡ್ತಾ ಇದ್ದೀರಾ ಇದು ಫುಲ್ ಅಕ್ಯಾಡೆಮಿನೇ. ಸೊ ಬೇರೆ ಬೇರೆ ಎಲ್ಲ ಸ್ಪೋರ್ಟ್ಸನ್ನು ಇಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಯಾರು ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅಥವಾ ಇನ್ನೂ ಎಕ್ಸಲೆನ್ಸ್ ಮಾಡಬೇಕು ಸ್ಪೋರ್ಟ್ಸಲ್ಲಿ ಅನ್ನೋರು ಇಲ್ಲಿಗೆ ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಚೆ ಕಡೆಯಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ತುಂಬ ಸೈಲೆಂಟ್ ಮತ್ತು ಕಾಮ್ ಏರಿಯಾದಲ್ಲಿದೆ ಇದು, ತುಂಬಾ ದೊಡ್ಡದಾಗಿದೆ ಕ್ಯಾಂಪಸ್. ಇದು ಎಂಟ್ರಿ, ಎಂಟ್ರಿಲಿ ನೀವು ಏನಕ್ಕೆ ಹೋಗ್ತಿದ್ದೀರಾ ಅಂತ ಯೂಶಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೊ ವಿಸಿಟರ್ಸ್ ಆದರೆ ವಿಸಿಟರ್ಸ್ ಕಾರ್ಡ್ಸ್ ಕೊಡ್ತಾರೆ, ಅಥವಾ ನೀವು ಅಲ್ಲಿನ ಮೆಂಬರ್ಶಿಪ್ ಆದರೆ ಅದಕ್ಕೆ ಬೇರೆ ಇದೆ. ಸೊ ನೀವು ಬೋರ್ಡ್ ನೋಡ್ಬೋದು, ಅದರಲ್ಲಿ ಏನೇನಿದೆ ಅಲ್ಲಿ ಅಂತ ಫುಲ್ ಲಿಸ್ಟ್ ಹಾಕಿದ್ದಾರೆ, ಯಾವ ಸ್ಪೋರ್ಟ್ಸ್ ಮತ್ತು ಏನೇನು ಪ್ರೊವೈಡ್ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋದ್ವಿ, ಯಾಕಂದರೆ ನಾವು ವಿಸಿಟರ್ಸ್ ಆಗಿದ್ದರಿಂದ. ಯೂಶಲಿ ಟ್ರೈನಿಂಗ್ ಇದ್ದರೆ ಅಥವಾ ಅಲ್ಲೇ ಜಾಯ್ನ್ ಆಗಿದ್ದರೆ ಬಹುಶಃ ಅವರಿಗೆ ಬೇರೆ ಪಾರ್ಕಿಂಗ್ ಲಾಟ್ ಇದೆ. ನಾವು ಫಸ್ಟ್ ಟೈಮ್ ಆಗಿದ್ದಕ್ಕೆ ನಾವು ಕಾರ್ನ ಆಚೆ ನಿಲ್ಲಿಸ್ಬಿಟ್ಟು ಹೋದ್ವಿ, ಬಟ್ ಇನ್ಸೈಡ್ ಆಲ್ಸೋ ಪಾರ್ಕಿಂಗ್ ಇಸ್ ಅವೈಲಬಲ್. ಸೊ ಮೇಯ್ನಾಗಿ ಇಲ್ಲಿ ನಿಮಗೆ ಬ್ಯಾಡ್ಮಿಂಟನ್, ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್, ಸ್ವಿಮ್ಮಿಂಗ್, ಸ್ಕ್ವಾಶ್, ಬ್ಯಾಸ್ಕೆಟ್ಬಾಲ್, ಟೇಬಲ್ ಟೆನ್ನಿಸ್ ಆ್ಯಂಡ್ ಅಥ್ಲೆಟಿಕ್ಸ್ ಇಷ್ಟೂ ಹೇಳ್ಕೊಡ್ತಾರೆ. ಯು ಕ್ಯಾನ್ ಜಾಯಿನ್ ಫಾರ್ ಎನಿ, ಇದು ಫುಟ್ಬಾಲ್ ಕೋರ್ಟ್ ಆ್ಯಕ್ಚುಲಿ. ಸೊ ನೀವು ಯಾವುದಕ್ಕೆ ಬೇಕಾದರೂ ಇಲ್ಲಿ ಟ್ರೈನಿಂಗಿಗೆ ಜಾಯಿನ್ ಆಗ್ಬೋದು. ಸೊ ಎಲ್ಲದಕ್ಕೂ ಇಲ್ಲಿ ಫೆಸಿಲಿಟೀಸ್ ಇದೆ, ಗ್ರೌಂಡ್ ಇದೆ, ಮತ್ತು ಕೋಚಿಂಗ್ ಸಹ ಹೇಳ್ಕೊಡ್ತಾರೆ. ಸೊ ಕೋಚರ್ಸ್ ತುಂಬ ಬೆಸ್ಟ್ ಕೋಚರ್ಸ್ ಇದ್ದಾರೆ ಇಲ್ಲಿ. ಸೊ ಬೇಸಿಕಲಿ ಇದು ದೀಪಿಕಾ ಪಡುಕೋಣ್ ಅವರ ತಂದೆ ಆದಂತಹ ಪಡುಕೋಣ್ ಅವರು, ಪ್ರಕಾಶ್ ಪಡುಕೋಣ್ ಅವರು, ಮತ್ತು ನಮ್ಮ ಎಕ್ಸ್ ಕ್ಯಾಪ್ಟನ್ ದ್ರಾವಿಡ್, ರಾಹುಲ್ ದ್ರಾವಿಡ್ ಅವರು ಸೇರಿ ಮಾಡಿರುವಂತಹ ಒಂದು ಸ್ಪೋರ್ಟ್ಸ್ ಸೆಂಟರು. ತುಂಬಾ ಎಫರ್ಟ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ನಾವು ಅಲ್ಲಿ ಸೇರಕ್ಕೆ ಹೋಗೋಕ್ಕಾಗಿಲ್ಲ ಅಂದ್ರೂ, ಯಾಕಂದರೆ ಯಲಹಂಕ ಸುತ್ತಮುತ್ತ ಇರೋರಿಗೆ ಇದು ತುಂಬ ಹತ್ರ ಆಗುತ್ತೆ, ಬಟ್ ದೂರ ಇರೋರಿಗೆ ಅಥವಾ ಈ ಸೈಡ್ ನಾರ್ತ್ ಸೌತ್ ಬ್ಯಾಂಗ್ಳೂರು ಆ ಕಡೆ ಇರೋರಿಗೆ ತುಂಬಾ ದೂರ ಆಗುತ್ತೆ. ಬಟ್ ಸ್ಟಿಲ್ ನೀವು ಆ ಕಡೆ ಹೋದರೆ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಹೆಂಗಿದೆ ಅಂತ ಹೇಳಿಬಿಟ್ಟು, ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಸೊ ಇದು ಕ್ರಿಕೆಟ್ ಗ್ರೌಂಡ್, ಕ್ರಿಕೆಟ್ ಆಫೀಸ್ ಇದು. ಸೊ ಇಲ್ಲಿ ನೀವು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೋದು. ಸೊ ಪೇರೆಂಟ್ಸ್ ಎಲ್ಲ ಕೂತಿದ್ದಾರೆ ನೋಡಿ, ಎಲ್ಲ ಮಕ್ಕಳಿಗೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ವೀಕ್ ಡೇಸ್ ಕ್ಲಾಸಸ್ಸು, ವೀಕೆಂಡ್ ಕ್ಲಾಸಸ್ಸು ಎಲ್ಲ ನಡೆಯುತ್ತೆ. ಸೊ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್ ನೀವು ಸೇರ್ಕೋಬೋದು. ಸೊ ಕ್ರಿಕೆಟ್ ಗ್ರೌಂಡು ದೊಡ್ಡದಾಗಿದೆ, ಸೊ ಆಬ್ವಿಯಸ್ಲಿ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋದರೆ, ನೋಡೋಕ್ಕೂ ಅಷ್ಟೇ ಆಡೋಕ್ಕೂ ಅಷ್ಟೇ. ಸೊ ದಿಸ್ ಇಸ್ ದ ಎಂಟೈರ್ ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್.
ಸೊ ಇಲ್ಲಿ ಎನ್ಕ್ವೈರಿಗೆ ಅಂತ ಹೇಳ್ಬಿಟ್ಟು ಆಫೀಸ್ ಇದೆ. ಸೊ ಎನ್ಕ್ವೈರ್ ಮಾಡ್ಬೋದು ಅಲ್ಲಿ ನೀವು ವಾಟ್ ಯು ವಾಂಟ್ ಟು ಜಾಯಿನ್ ಅಥವಾ ನಿಮಗೆ ಏನು ಸ್ಪೆಸಿಫಿಕೇಶನ್ ಹೇಳಿದರೆ ಅದಕ್ಕೆ ಅವರು ಪ್ರಾಪರಾಗಿ ಗೈಡ್ ಮಾಡ್ತಾರೆ ನಿಮಗೆ. ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇದು ಅಲ್ಲಿ ಹಾಕಿರುವಂತಹ ತುಂಬಾ ಚೆನ್ನಾಗಿದೆ ಜರ್ಸೀಸ್ ಆಫ್ ಆಲ್ ದ ಪ್ಲೇಯರ್ಸ್ ಹೂ ಹ್ಯಾವ್ ವಿಸಿಟೆಡ್ ದೇರ್. ಸೊ ಇದು ಅಜಿಂಕ್ಯ ರಾಣಾದು, ಇದು ವಾರ್ನ್ದು. ಸೊ ಎಲ್ಲ ಅದನ್ನು ಆಟೋಗ್ರಾಫ್ಸ್ ಹಾಕಿ ಅದು ಇದು ಮಾಡಿದ್ದಾರೆ. ಇದು ಅರ್ಜುನ್ದು. ಸೊ ಅರ್ಜುನ್ ಜರ್ಸಿ ಮೇಲೆ ಎಲ್ಲರದೂ ಇದೆ ಆಟೋಗ್ರಾಫು. ಸೊ ಇದು ಜಯದೇವ್ದು. ಸೊ ಹಂಗೆ ಫುಲ್ ಯಾರ್ಯಾರಲ್ಲಿ ವಿಸಿಟ್ ಮಾಡಿದ್ದಾರೆ ಅವ್ರ ಜರ್ಸಿನ ಇದು ಮಾಡಿಬಿಟ್ಟು ಹಾಕಿದ್ದಾರೆ, ಒನ್ ಆಫ್ ದ ಅಟ್ರಾಕ್ಷನ್. ಸೊ ಅಲ್ಲಿ ನೀವು ನೋಡ್ಬೋದು ಅದನ್ನು. ಸೊ ಆರ್ಚರ್ದಿದೆ, ನನ್ನ ಮಗ ಅಂತೂ ಅದನ್ನೇ ನೋಡ್ತಾ ನಿಂತಿದ್ದೆ, ಎಲ್ಲರದು ಯಾರ್ಯಾರ್ದು ಅಂತ ಹೇಳಿಬಿಟ್ಟು ಎಲ್ಲರ ಸಿಗ್ನೇಚರ್ಸು ಅದ್ರ ಮೇಲಿದೆ. ಎಸ್ಪೆಷಲಿ ಅರ್ಜುನ್ ಜರ್ಸಿ ಮೇಲೆ ಎಲ್ಲರದೂ ಇದೆ. ಬಟ್ ಬೇರೆ ಪ್ಲೇಯರ್ಸಿಂದು ಅವರೇ ಇದು ಮಾಡಿ ಹಾಕಿರೋದು ಬೇರೆದು, ಜಯದೇವ್ದು ಇವರೆಲ್ಲ. ಬಟ್ ಅರ್ಜುನಿಂದು ಜರ್ಸಿ ನೀವು ನೋಡ್ಬೋದು, ಆಲ್ಮೋಸ್ಟ್ ಎಲ್ಲರೂ ಸಿಗ್ನೇಚರ್ಸ್ ಮಾಡಿದ್ದಾರೆ, ಫೋಟೋಗ್ರಾಫ್ಸ್ ಕೊಟ್ಟಿದ್ದಾರೆ. ಇದು ವಾರ್ನ್ ಒಂದು ವಾರ್ನ್ದು, ಇದು ಆಶ ಅಲ್ಲ ಅಜಿಂಕ್ಯ ರಾಣಾದಿದು. ಆ್ಯಂಡ್ ದಿಸ್ ಇಸ್ ಆರ್ಚರ್ದು. ಸೊ ಇವರೆಲ್ಲ ಇವರೇ ಅವ್ರ ಜರ್ಸಿ ಮೇಲೆ ಆಟೋಗ್ರಾಫ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ಇದು ಮಾಡಿ ಹಾಕಿದ್ದಾರೆ. ಸೊ ದೀಸ್ ಆರ್ ದ ಫಿಟ್ನೆಸ್ ಆರ್ಟಿಕಲ್ಸ್. ನೀವು ಅಲ್ಲಿ ಹೋದರೆ ನಿಮಗೆ ಏನೇನು ಅಲ್ಲಿ ಫಿಟ್ನೆಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮತ್ತು ಆ ಪರ್ಟಿಕ್ಯುಲರ್ ಏನಾದರೂ ವರ್ಕ್ಶಾಪ್ಸು ಅದು ಇದು ಎಲ್ಲ ಇದ್ದರೆ ಅಲ್ಲಿ ಇದು ಮಾಡಿರ್ತಾರೆ. ಇದು ಇಂಡೋರ್ ಟೆನ್ನಿಸ್ ಕೋರ್ಟ್, ಅದು ಸಾರಿ ಟೆನ್ನಿಸ್ ಅಲ್ಲ, ಬ್ಯಾಡ್ಮಿಂಟನ್ ಕೋರ್ಟ್, ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್ ಅದು. ಸೊ ಹಿಂಗೆ ಮುಂದೆ ನಾವು ಹೋಗ್ತಾ ಇದ್ರೆ ಯು ಕ್ಯಾನ್ ಸಿ ಇಟ್ ಲೀಡ್ಸ್ ಟು ಸ್ವಿಮ್ಮಿಂಗ್ ಪೂಲ್. ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಮತ್ತು ತುಂಬಾ ದೊಡ್ಡದಾಗಿದೆ. ಆರಾಮಾಗಿ ನೀವು ಒಂದು ಹಾಫ್ ಡೇ ಅಥವಾ ಒನ್ ಡೇ ಅಲ್ಲಿ ಸ್ಪೆಂಡ್ ಮಾಡ್ಬೋದು ಓಡಾಡಿಕೊಂಡು ನೋಡಿ ನೋಡ್ತಾ ಅಲ್ಲಿ. ಸೊ ದಿಸ್ ಇಸ್ ದ ಸ್ವಿಮ್ಮಿಂಗ್ ಪೂಲ್. ಸೊ ಎಲ್ಲ ವರ್ಲ್ಡ್ ಕ್ಲಾಸ್ ಲೆವೆಲ್ಗೆ ಅವರು ಬಿಲ್ಡ್ ಮಾಡಿದ್ದಾರೆ. ದಿಸ್ ಇಸ್ ದ ಏರಿಯಾ. ಸೊ ದಿಸ್ ಈಸ್ ಎ ಗಾರ್ಡನ್. ಯೂಶಲಿ ಇಲ್ಲಿ ಆರ್ಚರಿ ಕಾಂಪಿಟೇಷನ್ಸ್ ಏನಾದರೂ ಇದ್ದರೆ ಇಲ್ಲಿ ಅದನ್ನು ಕಂಡಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಾಯಿತು. ಶೂಟಿಂಗ್ ಅಥವಾ ಆರ್ಚರಿ ಈ ಥರ ಏನಾದರೂ ಕಾಂಪಿಟೇಷನ್ಸ್ ಇದ್ದರೆ ಆ ಕಡೆ ಮಾಡ್ತಾರೆ. ಸೊ ದಿಸ್ ಈಸ್ ಸ್ವಿಮ್ಮಿಂಗ್ ಪೂಲ್, ದಿಸ್ ಈಸ್ ದ ಆರ್ಚರಿ ಅಥವಾ ಶೂಟಿಂಗ್ ಗ್ರೌಂಡ್. ಸೊ ತುಂಬ ದೊಡ್ಡದಾಗಿ ಎಲ್ಲ ಆ್ಯಂಪಿ ಥಿಯೇಟರ್ ಥರ ಇದೆ ಅದು ಆ್ಯಕ್ಚುಲಿ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಮಿಡಲಲ್ಲಿ ಸ್ಟೇಜ್ ಇದೆ. ಸೊ ಸುತ್ತ ಕೂತ್ಕೊಂಡು ಯು ಕ್ಯಾನ್ ವ್ಯೂ ದ ಮಿಡಲ್ ಪಾಯಿಂಟ್. ಸೊ ಇಲ್ಲಿ ಯೂಶಲಿ ಶೂಟಿಂಗ್ ಅಥವಾ ಆರ್ಚರಿದು ಕಾಂಪಿಟೇಷನ್ಸ್ ಆಗುತ್ತೆ. ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಎಲ್ಲ ನೋಡಿದ್ಮೇಲೆ ನಾವು ಇದನ್ನು ನೋಡಿದೆ. ದಿಸ್ ಈಸ್ ಎ ಬುಕ್. ಹೌದು, ಇದು ಬುಕ್. ಸೊ ಫುಟ್ ಕ್ರಿಕೆಟ್ ಬಾಲ್ ಶೇಪಲ್ಲಿ ಬುಕ್ ಇದೆ. ಇಟ್ ಈಸ್ ಅಬೌಟ್ ದ ವರ್ಲ್ಡ್ ಕಪ್. ಸೊ ವರ್ಲ್ಡ್ ಕಪ್ ಇಂದ ಎಲ್ಲ ಪ್ಲೇಯರ್ಸಿಂದು ಅವ್ರದ್ದು ಡೀಟೇಲ್ಸ್ ಆ್ಯಂಡ್ ವಾಟ್ ದೇ ಫೆಲ್ಟ್ ಅದನ್ನು ಅದರೊಳಗಡೆ ಪ್ರಿಂಟ್ ಮಾಡಿದ್ದಾರೆ. ಸೊ ವರ್ಲ್ಡ್ ಕಪ್ ಕ್ರಿಕೆಟ್ ಅಂತ ಹೇಳಿ. ಸೊ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವು, ತುಂಬ ನೋಡಿದ್ವಿ. ಆ ಕಡೆ ಈ ಕಡೆ ಎಲ್ಲ ಶಾಪ್ಸ್ ಇದೆ. ಅಲ್ಲಿ ಬೇಕಾದ್ರೆ ನಿಮಗೆ ಅರ್ಜೆಂಟಿಗೆ ಸ್ವಿಮ್ಮಿಂಗ್ ಅಥವಾ ಕಾಸ್ಟ್ಯೂಮ್ಸು ಏನಾದರೂ ಬೇಕಂದರೆ ಅಲ್ಲಿದೆ, ಕೆಫೆ ಇದೆ.